ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ದೀಪ್ತಿ ವೆಂಕಟೇಶ್, ಕನ್ಸಲ್ಟೆಂಟ್ ರೀಪ್ರೊಡಕ್ಟಿವ್ ಮೆಡಿಸಿನ್ ಎಟ್ ಗರ್ಭಗುಡಿ IVF ಸೆಂಟರ್. ಇವತ್ತು ನಾವು ಓವ್ಯುಲೇಷನ್ ಅಂದರೆ ಮೊಟ್ಟೆ ಬಿಡುಗಡೆ ಆಗುವುದು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಏನಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಸಿಂಪ್ಟಮ್ಸ್ ಬಂದು ನಮಗೆ ಗೊತ್ತಾಗುವಂಥದ್ದು, ಸೈನ್ಸ್ ಬಂದು ನಾವು ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಳ್ಳುವಂಥದ್ದು. ಇವಾಗ ಹೆಂಗಸರಿಗೆ ಋತುಚಕ್ರ 28-30 ಡೇಸ್ ಅಂದರೆ ರೆಗ್ಯುಲರ್ ಆಗಿ ಪೀರಿಯಡ್ಸ್ ಆಗ್ತಾ ಇದೆ ಅಂದರೆ 14-16 ಡೇ ಒಳಗಡೆ ಅಂಡಾಣು ಬೆಳೆದು ಬಿಡುಗಡೆ ಆಗಬೇಕು. ಕೆಲವರಿಗೆ ರೆಗ್ಯುಲರ್ ಆಗಿ ಮೆನ್ಸ್ಟ್ರಲ್ ಸೈಕಲ್ಸ್ ಬರ್ತಾ ಇದ್ರು ಕೂಡ ಓವ್ಯುಲೇಷನ್ ಆಗ್ತಾ ಇರೋದಿಲ್ಲ, ಇದನ್ನು ನಾವು ಆನೋವ್ಯುಲೇಟ್ರಿ ಸೈಕಲ್ಸ್ ಅಂತ ಹೇಳ್ತೀವಿ. ಸೊ ನಮಗೆ ಮೊಟ್ಟೆ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಮಗೆ ಏನು ಸಿಂಪ್ಟಮ್ಸ್ ಇರುತ್ತೆ ಆ್ಯಂಡ್ ಏನು ಸೈನ್ಸ್ ಇರುತ್ತೆ. ಸೊ ಸಿಂಪ್ಟಮ್ಸ್ ಬಂದು ಅವರಿಗೆ ಇನ್ಕ್ರೀಸ್ ಲಿಬಿಡೋ ಅಥವಾ ಇನ್ಕ್ರೀಸ್ ಸೆಕ್ಷುಯಲ್ ಡ್ರೈವ್ ಫೀಲ್ ಆಗ್ಬೋದು ಆ ಟೈಮಲ್ಲಿ ಬಿಕಾಸ್ ಆಫ್ ದ ಹಾರ್ಮೋನಲ್ ಚೇಂಜಸ್ ಇನ್ ಆರ್ ಬಾಡಿ. ಆಮೇಲೆ ನಮಗೆ ವಾಟ್ರಿ ಸರ್ವೈಕಲ್ ಡಿಸ್ಚಾರ್ಜ್ ನೋಟಿಸ್ ಮಾಡ್ತೀವಿ, ವಿಚ್ ಇಸ್ ಕನ್ಸಿಸ್ಟೆನ್ಸಿ ಬಂದು ಎಗ್ ವೈಟ್ ಥರ ಇರುತ್ತೆ. ಅದು ಹೋಗ್ತಾ ಹೋಗ್ತಾ ಮೊಟ್ಟೆ ಬಿಡುಗಡೆ ಆದಮೇಲೆ ಇನ್ನೂ ಥಿಕ್ಕರ್ ಆಗ್ತಾ ಹೋಗುತ್ತೆ. ಅದ್ರ ಜೊತೆ ನಾವು ಸೆನ್ಸಿಟಿವ್ ಇದ್ದರೆ ಆ್ಯಂಡ್ ನಾವು ಮಾನಿಟರ್ ಮಾಡ್ತಾ ಇದ್ರೆ, ಫಸ್ಟ್ ಎದ್ದ ಕೂಡಲೇ ನಾವು ಟೆಂಪ್ರೇಚರ್ ದಿನ ಚೆಕ್ ಮಾಡ್ತಾ ಇದ್ರೆ ನಮ್ಮ ಬೇಸಲ್ ಬಾಡಿ ಟೆಂಪ್ರೇಚರಲ್ಲಿ ಅಟ್ಲೀಸ್ಟ್ ಸ್ವಲ್ಪ ರೈಸ್ ಕಾಣಿಸುತ್ತೆ ಓವ್ಯುಲೇಷನ್ ಟೈಮಲ್ಲಿ. ಇದು ಬಿಟ್ಟರೆ ಕೆಲವ್ರು ಹೆಂಗಸರಿಗೆ ಲೋವರ್ ಅಬ್ಡಾಮಿನಲ್ ಪೇನ್ ಅಂದರೆ ಹೊಟ್ಟೆ ಕೆಳಭಾಗದಲ್ಲಿ ಸ್ವಲ್ಪ ಕ್ರಾಂಪಿಂಗ್ ಟೈಪ್ ಆಫ್ ಪೇನ್ ಅಂತ ಹೇಳ್ತಾರೆ ಮೊಟ್ಟೆ ಬಿಡುಗಡೆ ಆಗೋ ಟೈಮ್ದಲ್ಲಿ. ಇದು ಬಿಟ್ಟು ಮಿಡ್ ಸೈಕಲ್ ಸ್ಪಾಟಿಂಗ್ ಅಂದರೆ ಓವ್ಯುಲೇಷನ್ ಟೈಮಲ್ಲಿ ಸ್ಪಾಟಿಂಗ್ ಸ್ವಲ್ಪ ಡ್ರಾಪ್ಸ್ ಆಫ್ ಬ್ಲಡ್ ಕಾಣಿಸ್ಕೊಳ್ಳೋದು ಸಹಜ ಆಗಬಹುದು. ಆ್ಯಂಡ್ ಮಾರ್ಕೆಟಲ್ಲಿ ನಮಗೆ LH ಕಿಟ್ ಅನ್ನೋದು ಸಿಗುತ್ತೆ, ಹೆಂಗೆ ಪ್ರೆಗ್ನೆನ್ಸಿ ಕಿಟ್ ಸಿಗುತ್ತೋ ಹಾಗೆ LH ಕಿಟ್ ಸಿಗುತ್ತೆ. ಸೊ ಮೊಟ್ಟೆ ಬಿಡುಗಡೆ ಆಗೋ ಟೈಮ್ಗೆ ಒಂದು 36-24 ಅವರ್ಸ್ ಮುಂಚೆ ಈ LH ಹಾರ್ಮೋನ್ ಅನ್ನೋದು ತುಂಬಾ ಇನ್ಕ್ರೀಸ್ ಆಗಿರುತ್ತೆ, ಅದರಿಂದಾನೇ ಮೊಟ್ಟೆ ಬಿಡುಗಡೆ ಆಗೋದು. ಅದು ನಾವು ಆ ಟೈಮಲ್ಲಿ ಟೆಸ್ಟ್ ಮಾಡಿಕೊಂಡು ಎರಡು ಡಾರ್ಕ್ ಲೈನ್ ಬಂದಾಗ ನೆಕ್ಸ್ಟ್ 24-36 ಅವರ್ಸಲ್ಲಿ ಮೊಟ್ಟೆ ಬಿಡುಗಡೆ ಆಗ್ತಾ ಇದೆ ಅಂತ ನಮಗೆ ಒಂದು ಸೂಚನೆ ಸಿಗುತ್ತೆ. ಸೈನ್ಸಿಗೆ ಬಂದು ಸೇಮ್ ನಾನಿವಾಗ LH ಕಿಟ್ ಹೇಳಿದ ಥರ ನಾವು ಬ್ಲಡ್ ಟೆಸ್ಟ್ ಮಾಡ್ಬೋದು LHದು. ಅದರದ್ದು ವ್ಯಾಲ್ಯೂ more than 5 or more than 15 ಬಂದಾಗ ನೆಕ್ಸ್ಟ್ 24-36 ಅವರ್ಸಲ್ಲಿ ಮೊಟ್ಟೆ ಬಿಡುಗಡೆ ಆಗ್ತಾ ಇದೆ ಅನ್ನೋದು ನಮಗೆ ಕನ್ಫರ್ಮ್ ಆಗುತ್ತೆ. ಇದು ಬಿಟ್ಟರೆ ಸ್ಕ್ಯಾನ್ ಮಾಡಿ ನೋಡಿದಾಗ 12th ಆಫ್ ದ ಸೈಕಲ್ ಅಷ್ಟರಲ್ಲಿ ನಮಗೆ ಒಂದು ಅಂಡಾಣು ದೊಡ್ಡದಾಗಿರಬೇಕು, ಅದನ್ನು ನಾವು ಡಾಮಿನೆಂಟ್ ಫಾಲಿಕಲ್ ಅಂತ ಹೇಳ್ತೀವಿ. ಸೊ ರೆಗ್ಯುಲರ್ಲಿ ಈ ಥರ ಇದನ್ನು ಮಾನಿಟರ್ ಮಾಡ್ಕೊಂಡು ಹೋದಾಗ 18 or 20 mm ಬೆಳೆದ ಮೇಲೆ ಈ ಅಂಡಾಣು ಬಿಡುಗಡೆ ಆಗಿ ಆ ಫಾಲಿಕಲ್ ಕೊಲ್ಯಾಪ್ಸ್ ಆಗುತ್ತೆ. ಆ್ಯಂಡ್ ಆ ಫಾಲಿಕಲ್ ಕೊಲ್ಯಾಪ್ಸ್ ಆಗೋದ್ರ ಜೊತೆ ನಮ್ಮ ಗರ್ಭಕೋಶದ ಸುತ್ತ ಅಂದರೆ ಪೌಚ್ ಆಫ್ ಡಾಗ್ಲಸಲ್ಲಿ ನಮಗೆ ಫ್ರೀ ಫ್ಲೂಯಿಡ್ ಅನ್ನೋದು ಕಾಣಿಸುತ್ತೆ. ಇವೆರಡೂ ನಮಗೆ ಓವ್ಯುಲೇಷನ್ ಆಗಿದೆ ಅನ್ನೋದು ಒಂದು ಸೈನ್ ಕನ್ಫರ್ಮೇಷನ್ ಆಗುತ್ತೆ. ಇದು ಬಿಟ್ಟರೆ ರೆಗ್ಯುಲರ್ ಆಗಿ ಪೀರಿಯಡ್ಸ್ ಆಗ್ತಾ ಇರೋರಿಗೆ 21st day ಆಫ್ ದ ಸೈಕಲ್ ಅಂದರೆ ಪೀರಿಯಡ್ ಆಗಿ 21st day ಪ್ರೊಜೆಸ್ಟ್ರಾನ್ ಅನ್ನೋ ಹಾರ್ಮೋನ್ ಚೆಕ್ ಮಾಡಿ ನೋಡಿದಾಗ more than 3 nanograms ಅದರದ್ದು ವ್ಯಾಲ್ಯೂ ಇದ್ದಾಗ ಓವ್ಯುಲೇಷನ್ ಆಲ್ರೆಡಿ ಆಗಿದೆ ಈ ಸೈಕಲ್ ಅನ್ನೋದು ಒಂದು ನಮಗೆ ಸೂಚನೆ ಸಿಗುತ್ತೆ. ಇನ್ನೂ ಅಷ್ಟು ಮಾಹಿತಿಗಾಗಿ ಸೈನ್ಸ್ ಆಫ್ ಸಿಂಪ್ಟಮ್ಸ್ ಆಫ್ ಓವ್ಯುಲೇಷನ್ ಅಥವಾ ನನಗೆ ನಮ್ಮ ಸೈಕಲಲ್ಲಿ ಮೊಟ್ಟೆ ಬಿಡುಗಡೆ ಆಗ್ತಾ ಇದೆಯಾ ಅಂತ ಕನ್ಫರ್ಮ್ ಮಾಡ್ಕೋಬೇಕು ಅಂದರೆ ಫರ್ಟಿಲಿಟಿ ಸ್ಪೆಷಲಿಸ್ಟ್ನ ಹೋಗಿ ಮೀಟ್ ಮಾಡಿ ಆ್ಯಂಡ್ ಇಂಥ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಫಾಲೋ ಮಾಡಿ.